ಆತ್ಮೀಯ ವಿದ್ಯಾರ್ಥಿಗಳೇ ಯೂಟ್ಯೂಬ್ ವೀಕ್ಷಕರೇ ವಿದ್ಯಾವಾಹಿನಿಯ ವತಿಯಿಂದ ನಡೆಯುವಂತಹ ರಸಪ್ರಶ್ನೆ ಕ್ವಿಝ್ ಆಟ ಅನ್ನುವಂಥದ್ದು ಇಪ್ಪತ್ನಾಲ್ಕು ಗಂಟೆಗಳ ಬದಲಾಗಿ ಪ್ರಾಥಮಿಕ ಹಂತಕ್ಕೆ ನಲವತ್ತೆಂಟು ಗಂಟೆಗಳು ಪ್ರೌಢ ಹಂತಕ್ಕೆ ನಲವತ್ತೆಂಟು ಗಂಟೆಗಳ ಅವಕಾಶವನ್ನು ನೀಡಲಾಗಿದೆ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಈ ಒಂದು ಆಟವನ್ನು ಆಡಬಹುದು ಹೌದು ವಿದ್ಯಾರ್ಥಿಗಳೇ ಈ ಒಂದು ಆಟವನ್ನು ಆಡಲಿಕ್ಕೆ ನೀವೆಲ್ಲರೂ ರೆಡಿಯಾಗಿದ್ದೀರಾ ಹಾಗಾದರೆ ಈ ಒಂದು ಆಟದ ಪೂರ್ವದಲ್ಲಿ ಅತಿ ಮುಖ್ಯವಾಗಿ ತಿಳಿದಿರಬೇಕಾದ ಐದು ಅಂಶಗಳನ್ನು ಇವತ್ತಿನ ಈ ಒಂದು ಅವಧಿಯಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ ಪಾಯಿಂಟ್ ನಂಬರ್ ಒನ್ ನಮ್ಮ ಮೊಬೈಲ್ನಲ್ಲಿ ಉತ್ತಮ ನೆಟ್ವರ್ಕ್ ಸ್ಪೀಡ್ ಇರುವಂತಹ ಜಾಗದಿಂದ ನಾವು ಈ ಆಟವನ್ನು ಆಡಬೇಕು ಹೌದು ವಿದ್ಯಾರ್ಥಿಗಳೇ ಶಾಲೆಯಲ್ಲಿ ನೀವು ಆಟವನ್ನು ಆಡಬಹುದು ಮನೆಯಲ್ಲಿ ಆಡಬಹುದು ಅಥವಾ ನೆಟ್ವರ್ಕ್ ಚೆನ್ನಾಗಿರುವಂತಹ ಸ್ಪೀಡ್ ಇರುವಂತಹ ಬೇರೆ ಯಾವುದೇ ಸ್ಥಳದಿಂದ ನೀವೊಂದು ಕ್ವಿಝ್ ಆಟವನ್ನು ಆಡಲಿಕ್ಕೆ ಅವಕಾಶ ಇದೆ ಹಾಗಾದರೆ ನೀವು ನೆಟ್ವರ್ಕ್ ಸ್ಪೀಡನ್ನು ಯಾವ ರೀತಿ ಚೆಕ್ ಮಾಡ್ತೀರಿ ಅದಕ್ಕೆ ನೀವು ಡಿಸ್ಪ್ಲೇಲಿ ಕಾಣ್ತಾ ಇದ್ದೀರಿ ನಿಮ್ಮ ಗೂಗಲಲ್ಲಿ ಹೋಗಿ ಸ್ಪೀಡ್ ಟೆಸ್ಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಪ್ರಥಮ ಆಪ್ಷನ್ ಬರುತ್ತೆ ಆ ಆಪ್ಷನ್ನಲ್ಲಿ ನೀವು ಕ್ಲಿಕ್ ಮಾಡಿದರೆ ಸ್ಪೀಡ್ ಟೆಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಏರಿಯಾದಲ್ಲಿ ನೀವಿರುವಂತಹ ಸ್ಥಳದಲ್ಲಿ ನೆಟ್ವರ್ಕ್ ಸ್ಪೀಡ್ ಎಷ್ಟಿದೆ ಅಂತ ತೋರಿಸುತ್ತೆ ಉದಾಹರಣೆಗೆ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ನೆಟ್ವರ್ಕ್ ಸ್ಪೀಡ್ ಸರ್ಚ್ ಆಗ್ತಾ ಉಂಟು ಕೊನೆಯಲ್ಲಿ ಸ್ಪೀಡನ್ನು ತೋರಿಸ್ತದೆ ಹೀಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಮನೆ ಅಂಗಳದಲ್ಲಿ ಹೀಗೆ ನೀವು ಸ್ಪೀಡನ್ನು ಟೆಸ್ಟ್ ಮಾಡಿ ನೋಡಿ ಯಾವ ಜಾಗದಲ್ಲಿ ನೆಟ್ವರ್ಕ್ ಸ್ಪೀಡ್ ಚೆನ್ನಾಗಿದೆ ಆ ಸ್ಥಳದಲ್ಲಿ ನೀವು ಕ್ಯೂಸನ್ನು ಅಟೆಂಡ್ ಮಾಡಿದರೆ ನೀವು ಸಬ್ಮಿಟ್ ಕೊಡುವಂತಹ ಉತ್ತರಗಳು ಬೇಗನೆ ಸಬ್ಮಿಟ್ ಆಗುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಸೊ ಈ ರೀತಿ ಗೂಗಲಿಗೆ ಹೋಗಿ ನಿಮ್ಮ ಈ ಒಂದು ಎರಡು ಮೂರು ಸ್ಥಳದಲ್ಲಿ ನೆಟ್ವರ್ಕ್ ಸ್ಪೀಡನ್ನು ಟೆಸ್ಟ್ ಮಾಡಿ ಯಾವ ಸ್ಥಳದಲ್ಲಿ ಉತ್ತಮವಾದ ನೆಟ್ವರ್ಕ್ ಇದೆ ಆ ಸ್ಥಳದಲ್ಲಿ ನೀವು ಕ್ವಿಝನ್ನು ಅಟೆಂಡ್ ಮಾಡಬೇಕು ಇದು ಬಹಳ ಮುಖ್ಯವಾಗಿ ನೀವು ಗಮನದಲ್ಲಿಟ್ಕೊಳ್ಬೇಕಾಗಿರುವಂತಹ ಪ್ರಥಮ ಸಂಗತಿಯಾಗಿದೆ ಕೆಲವರು ಕೇಳ್ಬೋದು ಮಿನಿಮಮ್ ಎಷ್ಟು ಸ್ಪೀಡ್ ಇರಬೇಕು ಸರ್ ಅಂತ ಕನಿಷ್ಠ ಒಂದರಿಂದ ಎರಡು ಎಮ್ ಬಿ ಪಿ ಎಸ್ ಸ್ಪೀಡ್ ಇದ್ದರೆ ಎಮ್ ಬಿ ಪರ್ ಸೆಕೆಂಡ್ ಸ್ಪೀಡ್ ಇದ್ದರೆ ಅಂತಹ ಜಾಗದಲ್ಲಿ ನೀವು ಕ್ವಿಝನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟೂ ನಿಮ್ಮ ಮೊಬೈಲ್ನಲ್ಲಿ ಉತ್ತಮವಾದಂತಹ ಬ್ಯಾಟ್ರಿ ಇರಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮೊಬೈಲನ್ನು ಬ್ಯಾಟ್ರಿ ಚಾರ್ಜ್ ಮಾಡಿ ಇಟ್ಕೊಳ್ಳಿ ನಾವು ನಿಮ್ಮದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇದ್ದು ಕೊನೆಯ ಸಂದರ್ಭದಲ್ಲಿ ಒಂದು ವೇಳೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ ಸೊ ನೀವು ನಿಮ್ಮ ಮೊಬೈಲಿನ ಬ್ಯಾಟ್ರಿ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿ ನಂತರ ನೀವು ಕ್ವಿಝ್ ಆಟಕ್ಕೆ ನೀವು ಇಳಿಬೇಕು ಅಥವಾ ಕ್ವಿಝ್ ಆಟವನ್ನು ಆರಂಭಿಸಬೇಕು ನೆಕ್ಸ್ಟ್ ಪಾಯಿಂಟ್ ನಂಬರ್ ತ್ರೀ ವಿದ್ಯಾರ್ಥಿಗಳೇ ನಿಮ್ಮ ಸ್ಕ್ರೀನಲ್ಲಿ ನೀವು ಆಟವನ್ನು ಆರಂಭಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ಸೇವ್ ಮಧ್ಯದಲ್ಲಿರುತ್ತೆ ಕ್ವಿಟ್ ಎಡಭಾಗದಲ್ಲಿ ಇರುತ್ತೆ ಸ್ಕಿಪ್ ಅಂತ ನೀವು ಸ್ಕಿಪ್ ಅಂತ ಮಾಡಿಬಿಟ್ರೆ ಆ ಕ್ವಶನಿಗೆ ಯಾವುದೇ ಆನ್ಸರ್ ತೊಗೊಳ್ಳಲ್ಲ ಮುಂದಿನ ಕ್ವಶನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಕ್ವಿಟ್ ಅಂತ ಕೊಟ್ಬಿಟ್ರೆ ನೀವು ಆ ಒಂದು ಕ್ವಿಝ್ ಕಾಂಪಿಟೇಷನ್ ಏನಿದೆ ಅದು ಸ್ಟಾಪ್ ಆಗಿಬಿಡುತ್ತೆ ನೀವು ಅದರಿಂದ ಹೊರಗಡೆ ಹೋಗ್ತೀರಿ ರೈಟ್ ಸೈಡಲ್ಲಿರುವಂತಹ ಸೇವ್ ಅನ್ನುವಂತಹ ಉಳಿಸುವಂತಹ ಬಟನನ್ನು ಕ್ಲಿಕ್ ಮಾಡಿದರೆ ಮಾತ್ರ ನೀವು ಕೊಟ್ಟಂತಹ ಉತ್ತರ ಅದು ಉಳಿಸುತ್ತೆ ಸೇವ್ ಆಗುತ್ತೆ ಮತ್ತು ಮುಂದಿನ ಪ್ರಶ್ನೆ ಬರುತ್ತೆ ಯಾವುದೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಯಾವುದು ಸರಿ ಅಂತ ಅನ್ನಿಸ್ತದೆ ಅದನ್ನು ಟಿಕ್ ಮಾಡಿ ನೀವು ಸೇವ್ ಕೊಡಿ ಯಾವುದೇ ಕಾರಣಕ್ಕೆ ಕ್ವಿಟ್ ಅಥವಾ ಸ್ಕಿಪ್ಪನ್ನು ಕೂಡ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸ್ಕಿಪ್ ಮಾಡೋದ್ರಿಂದ ಯಾವುದೇ ಲಾಭ ಇರಲ್ಲ ಯಾಕಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲದೆ ಇರೋದರಿಂದಾಗಿ ನೀವು ತಪ್ಪು ಉತ್ತರ ಕೊಟ್ಟಾಗ ನಿಮ್ಮ ಮಾರ್ಕ್ಸ್ ಮೈನಸ್ ಆಗದೇ ಇರೋದರಿಂದಾಗಿ ನಿಮಗೆ ಯಾವ ಉತ್ತರ ಸರಿ ಅಂತ ಅನಿಸುತ್ತೆ ಆ ಉತ್ತರವನ್ನು ನೀವು ಟಿಕ್ ಮಾಡಬಹುದು ಪಾಯಿಂಟ್ ನಂಬರ್ ಫೋರ್ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿರುವಂಥದ್ದು ಏನಂದರೆ ಯಾವುದಾದರೂ ಪ್ರಶ್ನೆಗೆ ನೀವು ಉತ್ತರ ಗೊತ್ತಾದ ತಕ್ಷಣ ನೀವೇನು ಮಾಡಬೇಕು ಸೇವ್ ಅಂತ ಕೊಡಬೇಕು ಸಮಯವನ್ನು ವೇಸ್ಟ್ ಮಾಡಬೇಡಿ ಬ್ಲಾಕ್ ಹಂತದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತಹ ವಿದ್ಯಾರ್ಥಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಸ್ಥಾನಗಳನ್ನು ಆಯ್ಕೆ ಮಾಡ್ತಾರೆ ಅಂದರೆ ನೀವು ಅತಿ ಹೆಚ್ಚು ಸರಿ ಉತ್ತರವನ್ನು ಕೊಟ್ಟಿರಬೇಕು ಅದರ ಜೊತೆಯಲ್ಲಿ ಕಡಿಮೆ ಅವಧಿಯನ್ನು ತಗೊಂಡಿರಬೇಕು ಅದರಿಂದಾಗಿ ಸರಿ ಉತ್ತರ ನಿಮ್ಗೆ ಗೊತ್ತಾದ ತಕ್ಷಣ ನೀವು ಆ ಉತ್ತರವನ್ನು ಸೆಲೆಕ್ಟ್ ಮಾಡುವಂಥದ್ದು ಸೇವ್ ಕೊಡುವಂಥದ್ದು ಸಮಯವನ್ನು ವೇಸ್ಟ್ ಮಾಡಬೇಡಿ ಕಡಿಮೆ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಇದು ಬಹಳ ಮುಖ್ಯವಾಗಿರುವಂತಹ ಅಂಶವಾಗಿದೆ ಪಾಯಿಂಟ್ ನಂಬರ್ ಫೈವ್ ವಿದ್ಯಾರ್ಥಿಗಳೇ ಇದಕ್ಕೆ ಯಾವುದೇ ಲಿಂಕ್ ನಿಮ್ಮ ಮೊಬೈಲಿಗೆ ಬರಲ್ಲ ಮೆಸೇಜ್ ಆಗಿರ್ಬೋದು ವ್ಯಾಟ್ಸಪ್ ಆಗಿರ್ಬೋದು ಬರಲ್ಲ ಬದಲಾಗಿ ನೀವು ನೇರವಾಗಿ ಪರೀಕ್ಷೆಯನ್ನು ಬರೆಯುವಂಥದ್ದು ಪರೀಕ್ಷೆಯನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮೇಲ್ಗಡೆ ನೀವು ಐ ಬಟನನ್ನು ಕ್ಲಿಕ್ ಮಾಡಿದರೆ ಅಲ್ಲಿಯೂ ಕೂಡ ನಿಮಗೆ ಆ ವಿಡಿಯೋ ಸಿಗುತ್ತೆ ಅದನ್ನು ನೋಡಿ ನೀವು ಪರೀಕ್ಷೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ತಿಳ್ಕೊಳ್ಬಹುದು ಇಲ್ಲಿ ಯಾವುದೇ ಲಿಂಕ್ ಬರಲ್ಲ ಬದಲಾಗಿ ನೇರವಾಗಿ ಪರೀಕ್ಷೆಗಳು ಅಲ್ಲಿ ಹೋಗಿ ಬ್ಲಾಕ್ ಹಂತವನ್ನು ಆಯ್ದುಕೊಂಡು ಅಲ್ಲಿಂದ ನೀವು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಬೇಕು ಸರಿ ಕೊನೆಯದಾಗಿ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾದ ಸೂಚನೆ ಎರಡು ದಿನಗಳ ಅವಕಾಶ ಇದೆ ಪ್ರಾಥಮಿಕ ಹಂತಕ್ಕೆ ಇಪ್ಪತ್ತ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಅದೇ ರೀತಿ ಹೈಸ್ಕೂಲ್ ಪ್ರೌಢಶಾಲಾ ವಿಭಾಗಕ್ಕೆ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ನಲವತ್ತೆಂಟು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಅಂದರೆ ಇಪ್ಪತ್ತ ಏಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಅವಕಾಶ ಇರುತ್ತೆ ಪ್ರಾಥಮಿಕ ಹಂತದವರು ಇದರಲ್ಲಿ ನಿಮಗೆ ಬೇಕಾದಂತಹ ಸಮಯದಲ್ಲಿ ಕ್ವಿಝನ್ನು ಅಟೆಂಡ್ ಮಾಡಬಹುದು ಪ್ರೌಢಶಾಲಾ ಹಂತಕ್ಕೆ ಎರಡನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯವರೆಗೆ ನಲವತ್ತೆಂಟು ತಾಸುಗಳ ಅವಕಾಶ ಇರುತ್ತೆ ನಿಮಗೆ ಬೇಕಾದಂತಹ ಸಮಯದಲ್ಲಿ ನೀವು ಕ್ವೀಜ್ ಆಟವನ್ನು ಆಡಬಹುದು ಎಲ್ಲ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಆಟವನ್ನು ಆಡಿ ಅತಿ ಹೆಚ್ಚು ಮಾರ್ಕ್ಸನ್ನು ಗಳಿಸಿ ಬ್ಲಾಕ್ ಹಂತಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ವಿಭಾಗ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು